ಎಲ್ಲರಿಗೂ ಇವತ್ತಿನ ಸೆಷನ್ಗೆ ಸ್ವಾಗತ. ಇವತ್ತು ತುಂಬಾ ಇಂಪಾರ್ಟೆಂಟ್ ಟಾಪಿಕ್ ಬಗ್ಗೆ ತಿಳ್ಕೊಳ್ಳೋಣ. ಸೆಕೆಂಡ್, ಓಕೆ. ಕರೋನಾ ವೈರಸ್ ಬಗ್ಗೆ ಇವತ್ತಿನ ಸೆಷನ್ ಅಲ್ಲಿ ತಿಳ್ಕೊಳ್ಳೋಣ. ತುಂಬಾ ಇಂಪಾರ್ಟೆಂಟ್ ಆಗಿದೆ. 100% ಇದ್ರ ಮೇಲೆ ಕ್ವೆಶನ್ ಕೂಡ ಬರುತ್ತೆ ಅಪ್ಕಮಿಂಗ್ ಎಕ್ಸಾಮ್ಗಳಲ್ಲಿ, ಹಾಗೂ ನಮ್ಮ ಸೇಫ್ಟಿ ಪರ್ಪಸ್ಗೆ ಕೂಡ ಇದ್ರ ಬಗ್ಗೆ ಅವಶ್ಯಕ ಇನ್ಫಾರ್ಮೇಶನ್ ತಿಳ್ಕೊಳ್ಳೋದು ತುಂಬಾ ಉಪಯುಕ್ತ ಆಗಿದೆ. ಕೊರೋನಾ ವೈರಸ್, COVID-19 ಅಥವಾ ನೋವೆಲ್ ಕೊರೋನಾ ವೈರಸ್ ಅಂತ ಕರೀತಾರೆ. ನೋಡ್ಕೊಳ್ಳೋಣ. ನೋಡಿ, ಇದರ ರಚನೆ ಈ ರೀತಿ ಕಾಣಿಸುತ್ತೆ. ರಚನೆ ಈ ರೀತಿ ಕಾಣಿಸುತ್ತೆ. ಸರ್ಕಲ್ನ ಮೇಲೆ ಸ್ಪೈಕ್ಸ್ ಹಾಕಿರೋ ರೀತಿ, ಸರ್ಕಲ್ನ ಮೇಲೆ ಸ್ಪೈಕ್ಸ್ ಹಾಕಿರೋ ರೀತಿ ರಚನೆ ಕಂಡುಬರುತ್ತೆ. ವೈರಸ್ ಆಗಿದೆ. ಸಂಜಯ್ ಕುಮಾರ್ ಎಷ್ಟು ನನ್ನ ಹೆಸರು ಅನಕಾಡೆಮಿಯಲ್ಲಿ ಟೀಚ್ ಮಾಡ್ತಾ ಇದ್ದೀನಿ. ಸಂಜಯ್ ಲೈವ್ ನನ್ನ ರೆಫರಲ್ ಕೋಡು. ಇನ್ನು ನೀವು ಅನಕಾಡೆಮಿಗೆ ಜಾಯ್ನ್ ಆಗಿಲ್ಲ ಅಂದ್ರೆ ನನ್ನ ರೆಫರಲ್ ಕೋಡ್ ಯೂಸ್ ಮಾಡಿ ಜಾಯ್ನ್ ಆಗಿ 10% ಡಿಸ್ಕೌಂಟ್ ದೊರೆಯುತ್ತೆ. ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಇದೆ. ನನ್ನ ರೆಫರಲ್ ಕೋಡ್ ಯೂಸ್ ಮಾಡಿ ಜಾಯ್ನ್ ಆದ್ರೆ ಕೂಡ ಎಲ್ಲ ಎಜುಕೇಟೆಡ್ ಕ್ಲಾಸಸ್ ನ ಅಟೆಂಡ್ ಮಾಡಬಹುದು. ಕೊರೋನಾ ವೈರಸ್ ಅಂದ್ರೆ ಏನು ಅಂತ ನೋಡ್ಕೊಳ್ಳೋಣ. ಅನಕಾಡೆಮಿ ಅವರು ಸ್ಪಾನ್ಸರ್ ಮಾಡ್ತಾ ಇದಾರೆ ನಿಮ್ಗೋಸ್ಕರ ಇನ್ಫಾರ್ಮೇಶನ್ ಅನ್ನ. ಕೊರೋನಾ ವೈರಸ್ ಬಂದ್ಬಿಟ್ಟು ಗ್ರೂಪ್ ಆಫ್ ವೈರಸಸ್ ಇದೆ. ಓಕೆನಾ, ಕರೋನಾ ಗ್ರೂಪ್ ಆಫ್ ವೈರಸಸ್ ಗಳು. ಫಾರ್ ಎಕ್ಸಾಂಪಲ್, ಸಾರ್ಸ್ ವೈರಸ್ ಬಂದಿತ್ತು. ಸಿವಿಯರ್ ಅಕ್ಯೂಟ್ ರೆಸ್ಪಿರೇಟರಿ ಸಿಂಡ್ರೋಮ್ ಬಂದ್ಬಿಟ್ಟು 2003 ನಲ್ಲಿ ಚೀನಾದಲ್ಲಿ. ಓಕೆನಾ, ಅದು ಕರೋನಾ ಗ್ರೂಪಿನ ಒಂದು ವೈರಸ್ ಆಗಿದೆ. ಈ ರೀತಿ ಇವಾಗ ಒಂದು ಫ್ಯಾಮಿಲಿಯಲ್ಲಿ ಅಣ್ಣ ತಮ್ಮ ಇರ್ತಾರಲ್ವಾ, ಆ ರೀತಿ ಬೇರೆ ಬೇರೆ ವೈರಸ್ಗಳು ಒಂದೇ ಕುಟುಂಬಕ್ಕೆ ಸೇರಿರುವಂತದ್ದು. ಸಾರ್ಸ್ ವೈರಸ್ ಬಂದಿತ್ತು, ಇನ್ನಿತರ ವೈರಸ್ ಬಂದಿತ್ತು, ಇವಾಗ ಬಂದಿದೆ ಹೊಸದು, ನೋವೆಲ್ ಅಂತ ಹೆಸರಿಟ್ಟಿದ್ದಾರೆ. ನೋವೆಲ್ ಕರೋನಾ ವೈರಸ್ 2019 ಅಲ್ಲಿ ಬಂದಿರುವಂತದ್ದು ಇವಾಗಿನ ಕರೋನಾ ವೈರಸ್. ಏನ್ ತೊಂದರೆ ಮಾಡುತ್ತೆ? ರೆಸ್ಪಿರೇಟರಿ ಡಿಸಾರ್ಡರ್ ನ ಉಂಟು ಮಾಡುತ್ತೆ, ಉಸಿರಾಟಕ್ಕೆ ತೊಂದರೆ ಉಂಟು ಮಾಡುತ್ತೆ, ಗ್ಯಾಸ್ಟ್ರೋ ಇಂಟೆಸ್ಟೈನಲ್ ಡಿಸಾರ್ಡರ್ ನ ಉಂಟು ಮಾಡುತ್ತೆ, ಜೀರ್ಣಕ್ರಿಯೆ ತೊಂದರೆ ಆಗುತ್ತೆ, ಡಯೇರಿಯಾ ಉಂಟಾಗತ್ತೆ. ಓಕೆನಾ, ನಾವು ಉಸಿರಾಡಕ್ ಬೇಕಾದ್ರೆ ಸೀನದಾಗ ಕೆಂಪು ಬಂದಾಗ ಬರುವಂತಹ ರೆಸ್ಪಿರೇಟರಿ ಡ್ರಾಪ್ಲೆಟ್ಸ್ ಗಳು ಅದರಿಂದ ಟ್ರಾನ್ಸ್ಮಿಟ್ ಆಗುತ್ತೆ. ಓಕೆನಾ, ನೋಡ್ಕೊಳ್ಳೋಣ ಡೀಟೇಲ್ ಆಗಿ. ಕರೋನಾ ವೈರಸ್ ಬಂದ್ಬಿಟ್ಟು ತನ್ನ ಹೆಸರನ್ನ ಹೇಗೆ ಪಡ್ಕೊಂಡಿದೆ ಅಂದ್ರೆ, ನೋಡಿ ಕ್ವಶನ್ ಗಳು ತುಂಬಾ ರೇಸ್ ಆಗತ್ತ. 100% ಸ್ಟೇಟ್ಮೆಂಟ್ ಕೊಟ್ಬಿಟ್ಟು ಯಾವ್ದು ಸರಿ ಇದೆ ಅಂತ ಕೇಳ್ತಾರ, ಸ್ಟೇಟ್ಮೆಂಟ್ ಕೊಟ್ಟು ಕೇಳ್ತಾರ. ಸೊ ಎಲ್ಲ ಪಾಯಿಂಟ್ ಎಲ್ಲ ಇಂಪಾರ್ಟೆಂಟ್ ಆಗಿ ನೋಟ್ ಮಾಡಿ ಇಟ್ಕೊಳ್ಳಿ. ಕೊರೋನಾ ವೈರಸ್ ತನ್ನ ಹೆಸರನ್ನ ಲ್ಯಾಟಿನ್ ವರ್ಡ್ ಕ್ರೋನ್ ಇಂದ ಪಡ್ಕೊಂಡಿದೆ. ಕ್ರೋನ್ ಲ್ಯಾಟಿನ್ ವರ್ಡ್ ಏನದಕ್ಕೆ, ಕ್ರೋನಿಗೆ ಲ್ಯಾಟಿನ್ ವರ್ಡ್ ಕೊರೋನಾ ಆಗಿದೆ. ಲ್ಯಾಟಿನ್ ನ ಪದ ಇದು, ಇದರಿಂದ ಪಡ್ಕೊಂಡಿದೆ. ಕ್ರೋನ್ ಅಂದ್ರೆ ಏನು, ಕಿರೀಟ. ಕಿರೀಟದ ರೀತಿ, ಸರ್ಕಲ್ ನ ಮೇಲೆ ಕಿರೀಟದ ರೀತಿ ಇರುವಂತಹ ರಚನೆ ಕರೋನಾ ವೈರಸ್ ಅಲ್ಲಿ ಕಂಡು ಬರುತ್ತೆ. ಓಕೆನಾ, ಶೇಪ್ ಸ್ಪೈಕ್ ನ ಶೇಪ್ ಅಲ್ಲಿ ಇದೆ, ಸರ್ಕಲ್ ನ ಮೇಲೆ ಕರೋನಾ ವೈರಸ್. ನೋಡಿ, RNA ವೈರಸ್ ಆಗಿದೆ ಇದು. ಎಂತದ್ದು RNA ವೈರಸ್ ಆಗಿದೆ. ವೈರಸ್ ಗಳು ಎರಡ್ ಟೈಪ್ ಬರುತ್ತೆ, ಒಂದು DNA ವೈರಸ್ ಮತ್ತೆ RNA ವೈರಸ್. RNA ವೈರಸ್ ಆಗಿದೆ, ನೆನಪಲ್ಲಿ ಇಟ್ಕೊಳ್ಳಿ. ಕರೋನಾ ವೈರಸ್ ಲಾರ್ಜ್ ಫ್ಯಾಮಿಲಿಯಲ್ಲಿ ಒಂದು ವೈರಸ್ ಆಗಿದೆ ತಿಳ್ಕೊಂಡ್ವಿ. ಸಾರ್ಸ್ ಕರೋನಾ ವೈರಸ್ 2003 ಅಲ್ಲಿ ಚೀನಾದಲ್ಲಿ ಬಂದಿತ್ತು, 2003 ಅಲ್ಲಿ. ಇದರಲ್ಲೂ ಕೂಡ ತುಂಬಾ ಕ್ಯಾಶುಯಾಲಿಟೀಸ್ ಉಂಟಾಗಿತ್ತು, ತುಂಬಾ ಜನ ಸತ್ತೋಗಿದ್ದಾರೆ ಸಾರ್ಸ್ ವೈರಸ್. ಓಕೆನಾ, ನೆಕ್ಸ್ಟ್ ಮ್ಯಾರ್ಸ್ ವೈರಸ್, MERS ಮ್ಯಾರ್ಸ್ ವೈರಸ್. 2012 ರಲ್ಲಿ ಸೌದಿ ಅರೇಬಿಯಾದಲ್ಲಿ ಕಂಡು ಬಂದಿರುತ್ತೆ. ಓಕೆನಾ, ಇದೆರಡೂ ಕೂಡ ಈ ಹಿಂದೆ ಕೊರೋನಾ ವೈರಸ್ ಫ್ಯಾಮಿಲಿಗೆ ಸೇರಿರುವಂತಹ ವೈರಸ್ ಗಳಿಂದ ಉಂಟಾದಂತಹ ಡಿಸೀಸ್ಗಳು, ರೋಗಗಳು. ಓಕೆನಾ, ಇವಾಗ ಡಿಸೆಂಬರ್ 2019ಕ್ಕೆ ವುಹಾನ್ ಪ್ರಾಂತ್ಯ, ಚೀನಾದ ವುಹಾನ್ ಅಲ್ಲಿ ಒಂದು ಪ್ರಾವಿನ್ಸ್ ಆಗಿದೆ, ಪ್ರಾಂತ್ಯ ಆಗಿದೆ, ಅಲ್ಲಿ ಅಲ್ಲಿ ಏನಾಗಿದೆ, ಕೊರೋನಾ ವೈರಸ್ ಏನಾಯ್ತಂದ್ರೆ ತುಂಬಾ ಜನ ಪೇಷಂಟ್ಸ್ ನ್ಯೂಮೋನಿಯಾಯಿಂದ ಬಳಲ್ತಾ ಇರುವಂತವ್ರು, ಅಂದ್ರೆ ಉಸಿರಾಟದ ತೊಂದರೆಯಿಂದ ಬಳಲ್ತಾ ಇರೋರು ಟ್ರೀಟ್ಮೆಂಟ್ ತಗೊಳಕ್ಕೆ ಹೋಗ್ತಾರೆ. ಅವರನ್ನ ಸ್ಟಡಿ ಮಾಡಿದಾಗ ಗೊತ್ತಾಗಿದೆ ಹೊಸ ವೈರಸ್ ಇಂದ ಈ ಪ್ರಾಬ್ಲಮ್ ಉಂಟಾಗಿದೆ ಅಂದ್ಬಿಟ್ಟು ಆ ಹೊಸ ವೈರಸ್ ಗೆ ಹೆಸರು ಕೊಟ್ಟಿದ್ದಾರೆ COVID-19 ಅಥವಾ ನೋವೆಲ್ ಕರೋನಾ ವೈರಸ್ ಅಂದ್ಬಿಟ್ಟು. ನೋವೆಲ್ ಅಂದ್ರೆ ಹೊಸದು, ಹೊಸ ಕರೋನಾ ವೈರಸ್ ಅಂತ ನೇಮನ ಕೊಟ್ಟಿದ್ದಾರೆ. ವುಹಾನ್ ಅಲ್ಲಿ ಕಂಡು ಬಂದಿದೆ, ಚೀನಾದ ವುಹಾನ್ ಅಲ್ಲಿ. ಓಕೆನಾ, ಡಯಾಗ್ನೈಸ್ ಹೇಗೆ ಮಾಡ್ತಾರೆ ಕರೋನಾ ವೈರಸ್ ನ, ಕರೋನಾ ವೈರಸ್ ಇದೆ ಅಥವಾ ಇಲ್ಲ ಅಂತ ಚೆಕ್ ಹೇಗೆ ಮಾಡ್ತಾರೆ ಅಂತ ಹೇಳಿದ್ರೆ, PCR ಟೆಕ್ನಿಕ್ ಅನ್ಬಿಟ್ಟು. PCR ಅಂದ್ರೆ ಪಾಲಿಮರೇಸ್ ಚೈನ್ ರಿಯಾಕ್ಷನ್, ಅನ್ಬಿಟ್ಟು. ಈ ಪಾಲಿಮರೇಸ್ ಚೈನ್ ರಿಯಾಕ್ಷನ್ ಏನ್ ಮಾಡುತ್ತೆ, ಮನುಷ್ಯನಲ್ಲಿ ಕರೋನಾ ವೈರಸ್ ಇದ್ದರೆ ಆ ವೈರಸ್ ನ
ಆ ವೈರಸ್ ನ ಜೆನೆಟಿಕ್ ಫಿಂಗರ್ ಪ್ರಿಂಟಿಂಗ್ ನ ಸಹಾಯದಿಂದ ತಿಳಿಸುತ್ತ ವೈರಸ್ ಇದೆಯಾ ಅಥವಾ ಇಲ್ವಾ ಅನ್ಬಿಟ್ಟು. ಓಕೆನಾ? ಸಿಂಪ್ಟಮ್ಸ್ ಏನೇನ್ ಕಂಡು ಬರುತ್ತೆ? ಟಿವಿಯಲ್ಲಿ ದಿನ ನೋಡಿ ನೋಡಿ ಕನ್ಫ್ಯೂಷನ್ ಆಗ್ಬಿಟ್ಟಿರ್ತೀರಾ ಅಲ್ವಾ? ಸಿಂಪ್ಟಮ್ಸ್ ಏನಿದೆ, ಕ್ರಿಸ್ಪ್ ಆಗಿ ನಮ್ಗೆ ಎಷ್ಟು ಬೇಕು ಅಷ್ಟು, ಏನು ಅವಶ್ಯಕತೆ ಇದೆ ನಮ್ಮ ಸೇಫ್ಟಿಗೋಸ್ಕರ ಅದು ನೋಡ್ಕೊಳೋಣ. ಕೋಲ್ಡ್ ಮತ್ತೆ ಕಾಫ್, ಶೀತ ಉಂಟಾಗುತ್ತೆ, ಕೆಮ್ಮು ಬರುತ್ತೆ. ಓಕೆನಾ? ಸೀನ್ ಬೇಕಾದ್ರೆ, ಕೆಮ್ಮು ಬರಬೇಕಾದ್ರೆ ಕೈಯನ್ನ, ಟಿಶ್ಯೂನ, ನ್ಯಾಪ್ಕಿನ್ ಅನ್ನ ಅಡ್ಡ ಇಟ್ಕೋಬೇಕು, ಅಥವಾ ಎಲ್ಬೋವನ್ನ ಕ್ರಾಸ್ ಮಾಡಿ ಮುಖವನ್ನ ಕವರ್ ಮಾಡ್ಕೋಬೇಕು. ಓಕೆನಾ? ಸೊ ದಟ್ ನಮ್ಮ ರೆಸ್ಪಿರೇಟರಿ ಡ್ರಾಪ್ಲೆಟ್ಸ್ ಗಳು ಹೊರಗಡೆ ಸ್ಪ್ರೆಡ್ ಆಗೋದಿಲ್ಲ. ಹೈ ಫೀವರ್ ಕಂಡು ಬರುತ್ತೆ, ಕೋಲ್ಡ್ ಕಾಫ್ ಕಂಡು ಬರುತ್ತೆ, ಹೈ ಫೀವರ್ ಕಂಡು ಬರುತ್ತೆ, ಉಸಿರಾಟದ ತೊಂದರೆ ಉಂಟಾಗುತ್ತೆ, ನ್ಯೂಮೋನಿಯಾ ಫೀಲಿಂಗ್ ಉಂಟಾಗುತ್ತೆ. ಯಾವಾಗ? 2 to 10 days ಆದ್ಮೇಲೆ, ಒನ್ಸ್ ಸಿಂಪ್ಟಮ್ಸ್ ಕಾಣಿಸ್ಕೊಳ್ಳೋಕೆ ಶುರು ಆದ್ಮೇಲೆ. ಓಕೆನಾ? ಉಸಿರಾಟದ ತೊಂದರೆ ಆಗುತ್ತೆ, ಹಾಗೂ ಸೀರಿಯಸ್ ಇಂಡೈಜೆಷನ್ ಪ್ರಾಬ್ಲಮ್, ಗ್ಯಾಸ್ಟ್ರೋ ಇಂಟೆಸ್ಟೈನಲ್ ಪ್ರಾಬ್ಲಮ್ ಕೂಡ ಉಂಟಾಗುತ್ತೆ ಅಂತ ನೋಡ್ಕೊಂಡ್ವಿ ಅಲ್ವಾ? ರೆಸ್ಪಿರೇಟರಿ ಇಶ್ಯೂಸ್ ಜೊತೆ ಗ್ಯಾಸ್ಟ್ರೋ ಇಂಟೆಸ್ಟೈನಲ್ ಇಶ್ಯೂಸ್ ಕೂಡ ಉಂಟಾಗುತ್ತೆ, ಜೀರ್ಣಕ್ರಿಯೆ ಕಷ್ಟ ಆಗುತ್ತೆ, ಡೈರಿಯಾ ಉಂಟಾಗುತ್ತೆ. ಓಕೆನಾ? ಈ ಪ್ರಾಬ್ಲಮ್ ಕೂಡ ಉಂಟಾಗುತ್ತೆ. ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಅವರು ಇದರ ಬಗ್ಗೆ ಕೆಲವು ಡೀಟೇಲ್ಸ್ ಅನ್ನ ಕೊಟ್ಟಿದ್ದಾರೆ, ಇಂಪಾರ್ಟೆಂಟ್ ಆಗಿದೆ, ನೋಡ್ತಾ ಹೋಗೋಣ. ನೋಡಿ, ಥರ್ಮಲ್ ಸ್ಕ್ಯಾನರ್ ಗಳು ವಾಟ್ಸ್ಆಪ್ ವಿಡಿಯೋಗಳಲ್ಲಿ ಅಲ್ಲಿ ಇಲ್ಲಿ ನೋಡಿರ್ಬೋದು, ಥರ್ಮಲ್ ಸ್ಕ್ಯಾನರ್ ಗಳನ್ನ ಯೂಸ್ ಮಾಡಿ ವೆಹಿಕಲ್ ಗಳು ಟೋಲ್ ಪಾಸ್ ಆಗ್ತಾ ಇರೋರನ್ನೆಲ್ಲ ಚೆಕ್ ಮಾಡ್ತಾ ಇರ್ತಾರೆ, ಬೇರೆ ಕಂಟ್ರೀಸ್ ಇಂದ ಬರ್ತಾ ಇರೋರು ಏರ್ಪೋರ್ಟ್ ಅಲ್ಲಿ ಚೆಕ್ ಮಾಡ್ತಾ ಇರ್ತಾರೆ. ಥರ್ಮಲ್ ಸ್ಕ್ಯಾನರ್ ಎಫೆಕ್ಟಿವ್? ಥರ್ಮಲ್ ಸ್ಕ್ಯಾನರ್ ಏನ್ ಹೇಳುತ್ತೆ, ಬಾಡಿ ಟೆಂಪರೇಚರ್ ನ ಮಾನಿಟರ್ ಮಾಡುತ್ತೆ. 37 degrees Celsius ಆರೋಗ್ಯವಂತ ಮನುಷ್ಯನ ಆವರೇಜ್ ಹ್ಯೂಮನ್ ಬಾಡಿ ಟೆಂಪರೇಚರ್ ಆಗಿದೆ, 37 degrees Celsius. ಓಕೆನಾ? ಟೆಂಪರೇಚರ್ ಜಾಸ್ತಿ ಆದ್ರೆ, ರೋಗ ಬಂದಿದ್ರೆ, ಫೀವರ್ ಬಂದಿದ್ರೆ ಡಿಟೆಕ್ಟ್ ಮಾಡುತ್ತೆ. ಆದರೆ ಇದು ಏನಾಗಿದೆ, ಹೈಲಿ ಎಫೆಕ್ಟಿವ್ ಅಲ್ಲ. ಯಾವ ಕಾರಣಕ್ಕೆ ಹೈಲಿ ಎಫೆಕ್ಟಿವ್ ಅಲ್ಲ? ಕರೋನಾ ವೈರಸ್ ತನ್ನ ಸಿಂಪ್ಟಮ್ಸ್ ಅನ್ನ ತೋರಿಸೋದಕ್ಕೆ 2 to 10 days ಟೈಮ್ ತಗೊಳುತ್ತೆ. ಈ ಪಾಯಿಂಟ್ ತುಂಬಾ ಇಂಪಾರ್ಟೆಂಟ್. ವೈರಸ್ ನಮ್ಮನ್ನ ದೇಹ ಸೇರಿದ ಮೇಲೆ ಸಿಂಪ್ಟಮ್ಸ್ ಅನ್ನ ತೋರಿಸೋದಕ್ಕೆ ಮಿನಿಮಮ್ 2 to 10 days ಟೈಮ್ ತಗೊಳುತ್ತೆ. ಸೊ ಈ ಪೀರಿಯಡ್ ಅಲ್ಲಿ ಏನಾದ್ರೂ ಇದ್ರೆ ಥರ್ಮಲ್ ಡಿಟೆಕ್ಟರ್ ನಿಮ್ಮನ್ನ ಡಿಟೆಕ್ಟ್ ಮಾಡೋದಿಲ್ಲ, ಬಟ್ ನಿಮ್ಮಲ್ಲಿ ವೈರಸ್ ಇರುತ್ತೆ. ಓಕೆನಾ? ಹಾಗಾಗಿ 100% ಎಫಿಷಿಯಂಟ್ ಅಲ್ಲ. ಕ್ವಶನ್ ಏನಿದು, 2 to 10 days ತನಕ, 2 to 10 days ತನಕ ವೈಟಿಂಗ್ ಪೀರಿಯಡ್ ಅಲ್ಲಿ ಇರುತ್ತೆ. ಓಕೆನಾ? ಕಂಡು ಬರೋದಿಲ್ಲ ಸಿಂಪ್ಟಮ್ಸ್ ಏನು. ಫ್ಯಾಕ್ಟ್ಸ್ ಅಂದ್ರೆ ಏನೇ ತಪ್ಪು ತಿಳುವಳಿಕೆ ಇದೆ ಅಂದ್ಬಿಟ್ಟು ನೋಡಿ, ಕರೋನಾ ವೈರಸ್ ಸೊಳ್ಳೆ ಕಡಿತದಿಂದ ಬರುತ್ತಾ? ಖಂಡಿತ ಮಸ್ಕಿಟೋ ಬೈಟ್ ಇಂದ, ಕೊರೋನಾ ವೈರಸ್ ಬರೋದಿಲ್ಲ. ಯಾವುದೇ ಕೀಟಗಳು ಕಚ್ಚಿದ್ರೆ ಕೊರೋನಾ ವೈರಸ್ ಬರೋದಿಲ್ಲ, ಕೀಟಗಳು ಮಸ್ಕಿಟೋ ಕಚ್ಚಿದ್ರೆ ಬರೋದಿಲ್ಲ. ಅರ್ಥ ಏನು, ಮಸ್ಕಿಟೋ ಕ್ಯಾರಿ ಮಾಡ್ತಾ ಇಲ್ಲ, ಮಸ್ಕಿಟೋ ವೈರಸ್ ನ ಕ್ಯಾರಿ ಮಾಡ್ತಾ ಇಲ್ಲ. ಹಾಗಾದ್ರೆ ಯಾವ ರೀತಿ ಕ್ಯಾರಿ ಆಗ್ತಾ ಇದೆ, ನಮ್ಮ ರೆಸ್ಪಿರೇಟರಿ ಡ್ರಾಪ್ಲೆಟ್ಸ್ ಸೀನ್ದಾಗ, ಓಕೆನಾ, ಕೆಮ್ಮದಾಗ ಬರುತ್ತಲ್ಲ ವಾಟರ್ ಡ್ರಾಪ್ಲೆಟ್ಸ್, ಅದರಿಂದ ಟ್ರಾನ್ಸ್ಮಿಟ್ ಆಗುತ್ತೆ. ಓಕೆನಾ? ಅದರಿಂದ ರೆಸ್ಪಿರೇಟರಿ ಡ್ರಾಪ್ಲೆಟ್ಸ್ ಇಂದ, ಸಲೈವಾದಿಂದ ಟ್ರಾನ್ಸ್ಮಿಟ್ ಆಗುತ್ತೆ. ಹಾಗಾಗಿ ಕೈಯನ್ನ ವಾಶ್ ಮಾಡ್ತಾ ಇರಬೇಕು, ಯಾವುದೇ ಕಾರಣಕ್ಕೂ ಕಣ್ಣು ಮೂಗು ಮತ್ತೆ ಬಾಯನ್ನ ಟಚ್ ಮಾಡ್ಕೋಬಾರದು. ಸ್ಯಾನಿಟೈಸ್ಡ್ ಹ್ಯಾಂಡ್ ಅನ್ನ ಹೊರತುಪಡಿಸಿ ಯಾವಾಗ್ಲೂ ಕೂಡ ಮುಖವನ್ನ ಟಚ್ ಮಾಡಬಾರದು. ಓಕೆನಾ? ಕೊರೋನಾ ವೈರಸ್ ಎಷ್ಟು ಹೊತ್ತು ಬದುಕಿರುತ್ತೆ ಅಂತ ಕೂಡ ಇನ್ನೂ ಕಂಡಿಡ್ದಿಲ್ಲ. ಓಕೆನಾ? ಒನ್ಸ್ ಮನುಷ್ಯನ ದೇಹದಿಂದ ಹೊರಗಡೆ ಬಂದ್ಮೇಲೆ ಎಷ್ಟು ಹೊತ್ತು ಬದುಕಿರುತ್ತೆ ಅಂತ ಕೂಡ ಕಂಡಿಡ್ದಿಲ್ಲ. ಹಾಗಾಗಿ ನಮ್ಮ ಸುತ್ತಮುತ್ತಲಿನ ಜಾಗನ ಆದಷ್ಟು ಹೆಚ್ಚು ಸಲ ಕ್ಲೀನ್ ಮಾಡ್ತಾ ಇರೋದು ಒಳ್ಳೆಯದು. ಓಕೆನಾ? ಕರೋನಾ ವೈರಸ್ ಹ್ಯೂಮಿಡ್ ಕಂಡೀಷನ್ ಅಲ್ಲಿ ಬದುಕುವ ಕೆಪಾಸಿಟಿ ಹೊಂದಿದೆ. ಫಾರ್ ಎಕ್ಸಾಂಪಲ್, ಟ್ರಾಪಿಕಲ್ ಝೋನ್ ಗಳಲ್ಲಿ ಅಥವಾ ಈಕ್ವೆಟಾರ್ ನ ಸುತ್ತಮುತ್ತ ಕಂಡುಬರುವಂತಹ ದೇಶಗಳಲ್ಲಿ ಕೊರೋನಾ ವೈರಸ್ ಬರುವ ಸಾಧ್ಯತೆ ಇದೆಯಾ? ಖಂಡಿತ. ಆಲ್ರೆಡಿ 90+ countries ಅಲ್ಲಿ, 92+ countries ಅಲ್ಲಿ ಕೊರೋನಾ ವೈರಸ್ ಬಂದಿದೆ, ಆಲ್ರೆಡಿ ಬಂದಿದೆ. ಹಾಗಾಗಿ ಕೋಲ್ಡ್ ಕಂಟ್ರಿ ಆಗ್ಲಿ, ಹ್ಯೂಮಿಡ್ ಕಂಟ್ರಿ ಆಗ್ಲಿ, ಎಲ್ಲಾ ಕಡೆ ಕೊರೋನಾ ವೈರಸ್ ಕಂಡುಬರುತ್ತೆ. ಯಾವುದೇ ಡಿಫ್ರೆನ್ಸಿಯೇಷನ್ ಇಲ್ಲ, ಹಾಟ್ ಅಂಡ್ ಹ್ಯೂಮಿಡ್ ಕ್ಲೈಮೇಟ್ ಎಲ್ಲಾ ಕಡೆ ಕೂಡ ಕಂಡುಬರುತ್ತೆ. ಆರ್ ದೇರ್ ಎನಿ ಸ್ಪೆಸಿಫಿಕ್ ಮೆಡಿಸಿನ್ ಟು ಪ್ರಿವೆಂಟ್ ಆರ್ ಟ್ರೀಟ್ ದ ನ್ಯೂ ಕೊರೋನಾ ವೈರಸ್? ವಾಟ್ಸ್ಆಪ್ ಅಲ್ಲಿ ಅದು ಇದು ಫೋಟೋ ಬರ್ತಾ ಇರುತ್ತೆ, ನೋಡಿ ಈ ಮೆಡಿಸಿನ್ ತಗೊಂಡ್ರೆ ಕೊರೋನಾ ವೈರಸ್ ಕ್ಯೂರ್ ಆಗುತ್ತೆ ಅಂತ. ಖಂಡಿತ ಇಲ್ಲ. ಇವತ್ತಿನ ದಿನದ ತನಕ ಯಾವುದೇ ಮೆಡಿಸಿನ್ ಅನ್ನ ಕಂಡಿಡ್ದಿಲ್ಲ, ನೋಡಿ. ಕೊರೋನಾ ವೈರಸ್ ಯಾವ್ದ್ರಿಂದ ಬರುತ್ತೆ?
ವೈರಸ್ ಇಂದ ಬರುತ್ತೆ. ವೈರಲ್ ಫೀವರಿಗೆ ಯಾವುದೇ ಆಂಟಿಬಾಡೀಸ್ ಕೆಲಸ ಮಾಡೋದಿಲ್ಲ, ಯಾವುದೇ ಟ್ಯಾಬ್ಲೆಟ್ಗಳು ಕೆಲಸ ಮಾಡೋದಿಲ್ಲ. ವ್ಯಾಕ್ಸಿನೇಷನ್ ಮಾಡಿಸ್ಕೋಬೇಕು, ಲಸಿಕೆ ಹಾಕಿಸ್ಕೋಬೇಕು. ಪೋಲಿಯೋ ಬರೋದಕ್ಕೆ ಮುಂಚೆ ಲಸಿಕೆ ಹಾಕಿಸ್ಕೋತೀವಲ್ವ, ಅದೇ ರೀತಿ ವೈರಸ್ ಬರೋದಕ್ಕೆ ಮುಂಚೆ ಲಸಿಕೆ ಹಾಕಿಸ್ಕೋಬೇಕು. ಓಕೆನಾ? ಲಸಿಕೆಯನ್ನು ಕಂಡುಹಿಡಿಯೋದಕ್ಕೆ ರಿಸರ್ಚ್ ನಡೀತಾ ಇದೆ, ಬಟ್ ಯಾವುದೇ ಮೆಡಿಸಿನನ್ನು ಇಲ್ಲಿವರೆಗೂ ಕಂಡುಹಿಡಿದಿಲ್ಲ, ಯಾವುದೇ ಮೆಡಿಸಿನನ್ನು ಕಂಡುಹಿಡಿದಿಲ್ಲ. ಏನು ನಮಗೆ ಸಿಂಪ್ಟಮ್ಸ್ ಏನೇನು ಬರುತ್ತಲ್ಲ ಆ ಸಿಂಪ್ಟಮ್ಸ್ಗೆ ಟ್ರೀಟ್ಮೆಂಟ್ ಕೊಡ್ತಾರೆ, ಹೊರತು ಕೊರೋನಾ ವೈರಸ್ನ ಕಿಲ್ ಮಾಡೋದಕ್ಕೆ, ಟ್ರೀಟ್ ಮಾಡೋದಕ್ಕೆ ಯಾವುದೇ ಮೆಡಿಸನ್ ಇಲ್ಲ. ಆರ್ ಆಂಟಿಬಯೋಟಿಕ್ಸ್, ನೋಡಿ ಆಂಟಿಬಯೋಟಿಕ್ಗಳು ಎಫೆಕ್ಟಿವ್ ಆಗಿದೆಯಾ ಅಂತ ಕೇಳ್ತಾ ಇದ್ದಾರೆ. ಆಂಟಿಬಯೋಟಿಕ್ಗಳು ಎಫೆಕ್ಟಿವ್ ಆಗಿದೆಯಾ ಕೊರೋನಾ ವೈರಸ್ನ ಟ್ರೀಟ್ ಮಾಡೋದಕ್ಕೆ? ಜಸ್ಟ್ ಇವಾಗಿನೂ ಡಿಸ್ಕಸ್ ಮಾಡ್ಕೊಳ್ತಾ ಇದ್ವಿ, ತಿಳ್ಕೊಂಡಿದ್ದೀವಿ ಕೂಡ. ವೈರಸ್ಸು ಆಂಟಿಬಯೋಟಿಕ್ಸ್ಗೆ ರೆಸ್ಪಾಂಡ್ ಮಾಡಲ್ಲ. ವೈರಸ್ಸು ಆಂಟಿಬಯೋಟಿಕ್ಸ್ ತಗೊಂಡ್ರೆ ಬ್ಯಾಕ್ಟೀರಿಯಾ ಸಾಯುತ್ತೆ, ಆಂಟಿಬಯೋಟಿಕ್ಸ್ ತಗೊಂಡ್ರೆ ಬ್ಯಾಕ್ಟೀರಿಯಾ ಸಾಯುತ್ತೆ, ವೈರಸ್ ಸಾಯೋದಿಲ್ಲ. ವೈರಸ್ನ ಸಾಯಿಸ್ಬೇಕಂದ್ರೆ ಏನ್ ಮಾಡ್ಬೇಕು? ವ್ಯಾಕ್ಸಿನೇಷನ್ ಮಾಡಿಸ್ಕೋಬೇಕು, ಲಸಿಕೆ ಹಾಕಿಸ್ಕೋಬೇಕು. ಡೆಡ್ ಅಥವಾ ವೀಕ್, ಸತ್ತಿರುವ ಅಥವಾ ವೀಕ್ ಆಗಿರುವಂತ ವೈರಸ್ ಅನ್ನ ಇಂಟೇಕ್ ಮಾಡಿಕೊಂಡು ನಮ್ಮ ದೇಹದಲ್ಲೇನೆ ಇಮ್ಯುನಿಟಿ ರೈಸ್ ಆಗಬೇಕು, ಅದರ್ವೈಸ್ ಈ ವೈರಸ್ನ ಕಿಲ್ ಮಾಡೋದಕ್ಕೆ ಆಗೋದಿಲ್ಲ. ಹಾಗಾಗಿ ಆಂಟಿಬಯೋಟಿಕ್ಸ್ ವರ್ಕ್ ಮಾಡೋದಿಲ್ಲ, ಆಂಟಿಬಯೋಟಿಕ್ಸ್ ಕೆಲಸ ಮಾಡೋದಿಲ್ಲ. ಡಸ್ ದ ನ್ಯೂ ಕೊರೋನಾ ವೈರಸ್ ಅಫೆಕ್ಟ್ ಓಲ್ಡರ್ ಪೀಪಲ್ ಆರ್ ಯಂಗರ್ ಪೀಪಲ್ ಅಂತ ಕೇಳ್ತಾ ಇದಾರೆ. ವಯಸ್ಸಾಗಿರೋರಿಗೆ ಜಾಸ್ತಿ ಎಫೆಕ್ಟ್ ಆಗುತ್ತಾ, ಯಂಗ್ ಜನರೇಷನ್ಗೆ ಜಾಸ್ತಿ ಎಫೆಕ್ಟ್ ಆಗುತ್ತಾ? ನೋಡಿ, ಕೊರೋನಾ ವೈರಸ್ಸು ಏಜ್ ಮೇಲೆ ಡಿಪೆಂಡ್ ಆಗೋದಿಲ್ಲ. ವಯಸ್ಸಾಗಿರೋರ್ಗೂ ಬರುತ್ತೆ, ಯಂಗ್ ಏಜ್ ಅಲ್ಲಿರೋರ್ಗೂ ಬರುತ್ತೆ, ಚಿಕ್ಕ ಮಕ್ಳಿಗೂ ಬರುತ್ತೆ. ಆದರೆ ಏನಾದರೂ ನಮಗೆ ಮೆಡಿಕಲ್ ಇಶ್ಯೂಸ್ ಆಲ್ರೆಡಿ ಇದ್ರೆ, ಏನಾದರೂ ತೊಂದರೆ ಇದ್ರೆ ಏನಾಗತ್ತೆ? ಪ್ರೀ ಎಕ್ಸಿಸ್ಟಿಂಗ್ ಮೆಡಿಕಲ್ ಕಂಡೀಷನ್ಸ್ ಇಂದ ಅಸ್ತಮಾ ತೊಂದರೆ ಇದೆಯಾ, ಡಯಾಬಿಟೀಸ್ ತೊಂದರೆ ಇದೆಯಾ, ಹೃದಯ ಸಂಬಂಧಿ ಕಾಯಿಲೆ ಇದೆಯಾ, ಈ ರೀತಿ ಇದ್ರೆ ಜಾಸ್ತಿ ತೊಂದರೆ ಉಂಟಾಗತ್ತೆ. ಆಲ್ರೆಡಿ ಪ್ರಾಬ್ಲಮ್ ಇದ್ರೆ ಆ ಪ್ರಾಬ್ಲಮ್ ಏನಾಗುತ್ತೆ? ಎಲಿವೇಟ್ ಆಗತ್ತೆ, ಹೆಚ್ಚಾಗತ್ತೆ. ಓಕೆನಾ? ಆಲ್ರೆಡಿ ಪ್ರಾಬ್ಲಮ್ ಇದ್ರೆ ಹೆಚ್ಚಾಗತ್ತೆ. ಡಸ್ ಡ್ರಿಂಕಿಂಗ್ ಆಲ್ಕೋಹಾಲ್ ಪ್ರಿವೆಂಟ್ ದ ನ್ಯೂ ಕೊರೋನಾ ವೈರಸ್? ನೋಡಿ, ತುಂಬಾ ಇಂಪಾರ್ಟೆಂಟ್ ಟಾಪಿಕ್, ಸಪರೇಟ್ 1 ಅವರ್ ಪ್ರೋಗ್ರಾಮ್ ಮಾಡ್ತಾ ಇದಾರೆ ಟಿವಿಯಲ್ಲಿ, ಸಪರೇಟ್ ಪ್ರೋಗ್ರಾಮ್ ಮಾಡ್ತಾ ಇದಾರೆ. ಖಂಡಿತ ಖಂಡಿತ ಆಲ್ಕೋಹಾಲ್ ಕುಡಿಯೋದ್ರಿಂದ ಕೊರೋನಾ ವೈರಸ್ನ ತಡೆಗಟ್ಟೋದಕ್ಕೆ ಆಗೋದಿಲ್ಲ. ಆಲ್ಕೋಹಾಲ್ ಡ್ರಿಂಕಿಂಗ್ ಇಂದ ಕೊರೋನಾ ವೈರಸ್ನ, ಸ್ಮೋಕ್ ಮಾಡೋದ್ರಿಂದ, ಆಲ್ಕೋಹಾಲ್ ಕುಡಿಯೋದ್ರಿಂದ ಕೊರೋನಾ ವೈರಸ್ನ ತಡೆಯೋದಕ್ಕೆ ಆಗೋದಿಲ್ಲ. ಹೇಗೆ ತಡಿಬೋದು? ಫಿಸಿಕಲ್ ಕಾಂಟ್ಯಾಕ್ಟ್ ಇಲ್ಲದೆ ದೂರ ದೂರ ನಿಂತು ಮಾತಾಡೋದು. ಓಕೆನಾ? ಮಿನಿಮಮ್ 1 ಮೀಟರ್ ತನಕ ಟ್ರಾನ್ಸ್ಮಿಟ್ ಆಗುತ್ತೆ ಕೊರೋನಾ ವೈರಸ್, 1 ಮೀಟರ್ ತನಕ ಟ್ರಾನ್ಸ್ಮಿಟ್ ಆಗೋ ಕೆಪಾಸಿಟಿ ಹೊಂದಿದೆ. ಅದಕ್ಕಿಂತ ದೂರ ನಿಂತು ಕಾಂಟ್ಯಾಕ್ಟ್ ಮಾಡುವಂಥದ್ದು, ಹ್ಯಾಂಡ್ ಶೇಕ್ ಮಾಡದೇ ಇರುವಂಥದ್ದು, ಇದೆಲ್ಲ ಪ್ರಿಕಾಷನ್ ತಗೋಬೇಕು ಹೊರತು ಆಲ್ಕೋಹಾಲಿಂದ ಏನು ಉಪಯೋಗ ಇಲ್ಲ. ಓಕೆನಾ? ಸೋಪ್ ಅನ್ನ, ಸ್ಯಾನಿಟೈಸರ್ ಗಳನ್ನ ಹೆಚ್ಚಾಗಿ ಉಪಯೋಗ ಮಾಡಬೇಕು, ಆದಷ್ಟು ಹೈಜೀನ್ ಅನ್ನ ಮೇಂಟೈನ್ ಮಾಡಬೇಕಾಗುತ್ತೆ. ವಾಟ್ ಟೈಪ್ ಆಫ್ ಡಿಸ್ಇನ್ಫೆಕ್ಟೆಂಟ್ ಕ್ಯಾನ್ ಐ ಯೂಸ್ ಟು ವೈಪ್ ಡೌನ್ ಸರ್ಫೇಸಸ್ ಟು ಪ್ರೊಟೆಕ್ಟ್ ಕರೋನಾ ವೈರಸ್? ಅಂದ್ರೆ ಕರೋನಾ ವೈರಸ್ ಬರದೇ ಇರೋ ತರ ಏನನ್ನ ಯೂಸ್ ಮಾಡಬೇಕು ನಾನು? ನೋಡಿ, ಇಂಪಾರ್ಟೆಂಟ್, ಮನೆಯಲ್ಲಿ ನಾರ್ಮಲ್ ಆಗಿ ಬ್ಲೀಚ್ ಅನ್ನ ಹಾಕ್ಬಿಟ್ಟು, ಚೆಲುವೆ ಪುಡಿ, ಬ್ಲೀಚಿಂಗ್ ಪೌಡರ್ ಅಥವಾ ಬ್ಲೀಚ್ ಅನ್ನ ಯೂಸ್ ಮಾಡಿಬಿಟ್ಟು ನೆಲವನ್ನ ಕ್ಲೀನ್ ಮಾಡ್ತಾ ಇರೋದು, ಆದಷ್ಟು ಬಾರಿ ಹೆಚ್ಚು ಕ್ಲೀನ್ ಮಾಡ್ತಾ ಇರುವಂಥದ್ದು. ಫಾರ್ ಎಕ್ಸಾಂಪಲ್ ನಾಳೆ ವೀಕೆಂಡ್ ಇದೆ ಅಲ್ವಾ, ಬಿಬಿಎಂಪಿ ಇಂದ ಏನಂತ ಹೇಳಿದ್ದಾರೆ, ಗೌರ್ಮೆಂಟ್ ಇಂದ ಏನಂತ ಹೇಳಿದ್ದಾರೆ, ಕರ್ನಾಟಕ ಗೌರ್ಮೆಂಟ್ ಇಂದ ಫಿಲಮ್ ಥಿಯೇಟರ್ಗಳಲ್ಲಿ ಫುಡ್ ಅನ್ನ ಅಲೋ ಮಾಡೋ ಹಾಗಿಲ್ಲ, ಒಂದು. ಆಮೇಲೆ ಮಾಲ್ಗಳಲ್ಲಿ ಕೌಂಟರ್ ಇರುತ್ತಲ್ಲ, ಕ್ಯಾಶ್ ಕೌಂಟರು ಮತ್ತೆ ಫುಡ್ ಕೌಂಟರು, ದಿನಕ್ಕೆ 6 ಟೈಮ್ಸ್ ಕ್ಲೀನ್ ಮಾಡ್ಬೇಕು ಅಂದ್ಬಿಟ್ಟು, 6 ಬಾರಿ ಕ್ಲೀನ್ ಮಾಡ್ಬೇಕು. ಅಂದ್ರೆ ಫ್ರೀಕ್ವೆಂಟ್ ಆಗಿ ಕ್ಲೀನ್ ಮಾಡ್ತಾ ಇದ್ರೆ ಕರೋನಾ ವೈರಸ್ ಏನಾದ್ರೂ ಹೋಗಿ ಸರ್ಫೇಸ್ ಅಲ್ಲಿ ಕೂತಿದ್ರೆ ಡೆಸ್ಟ್ರಾಯ್ ಮಾಡ್ಬೇಕು ಅಂದ್ಬಿಟ್ಟು, ಆದಷ್ಟು ಹೆಚ್ಚು ಸಲ ಕ್ಲೀನ್ ಮಾಡ್ಬೇಕು. ಬ್ಲೀಚ್ ನ ಯೂಸ್ ಮಾಡಬಹುದು. ಹಾಗೂ ಸೋಡಿಯಂ ಹೈಪೋಕ್ಲೋರೈಟ್, ನೋಡಿ ಕೆಮಿಕಲ್ ಇಂಪಾರ್ಟೆಂಟ್, ಸೋಡಿಯಂ ಹೈಪೋಕ್ಲೋರೈಟ್ ಬ್ಯಾಕ್ಟೀರಿಯಾ, ಫಂಗಸ್, ವೈರಸ್ ಎಲ್ಲದನ್ನು ಸಾಯಿಸುವ ಕೆಪಾಸಿಟಿ ಹೊಂದಿದೆ. ಸೋಡಿಯಂ ಹೈಪೋಕ್ಲೋರೈಟ್ ಇರುವಂತಹ ಡಿಸ್ಇನ್ಫೆಕ್ಟೆಂಟ್ ಅನ್ನ ಯೂಸ್ ಮಾಡಬಹುದು, ಅಥವಾ ಆಲ್ಕೋಹಾಲ್ ಬೇಸ್ಡ್ ಸ್ಯಾನಿಟೈಸರ್, ಹ್ಯಾಂಡ್ ಸ್ಯಾನಿಟೈಸರ್ ಅನ್ನ, ಹ್ಯಾಂಡ್ ವಾಶ್ ಅನ್ನ ಯೂಸ್ ಮಾಡಬೇಕು. ಆಲ್ಕೋಹಾಲ್ ಬೇಸ್ಡ್ ಹ್ಯಾಂಡ್ ಸ್ಯಾನಿಟೈಸರ್ ನ ಯೂಸ್ ಮಾಡಿದ್ರೆ ತುಂಬಾ ಎಫೆಕ್ಟಿವ್ ಆಗಿರುತ್ತೆ. ಪ್ರಿಕಾಷನ್ಸ್ ಏನೇನು ತಗೋಬೇಕು? ತುಂಬಾ ಅಂದ್ರೆ ತುಂಬಾ ಇಂಪಾರ್ಟೆಂಟ್ ಪ್ರಿಕಾಷನ್ಸ್. ತೊಂದರೆ ಆಗೋದಕ್ಕೆ ಮುಂಚೆ ನಾವೇನ್ ಪ್ರಿಕಾಷನ್ಸ್ ತಗೋಬೇಕು? ಫಸ್ಟ್ ಒನ್, ಯಾರ ಜೊತೆನೂ ಫಿಸಿಕಲ್ ಕಾಂಟ್ಯಾಕ್ಟ್, ರೋಗ ಇರೋರ ಜೊತೆ
ಫಿಸಿಕಲ್ ಕಾಂಟ್ಯಾಕ್ಟ್ ಹೊಂದಿರಬಾರ್ದು. ಫಿಸಿಕಲ್ ಕಾಂಟ್ಯಾಕ್ಟ್ ಇನ್ ದ ಸೆನ್ಸ್ ಟಚ್ ಮಾಡೋದು, ಶೇಕ್ ಹ್ಯಾಂಡ್ ಮಾಡೋದು, ಅವ್ರ ಅಥವಾ ಕೆಮ್ಮಬೇಕಾದ್ರೆ ಅವ್ರ ಹತ್ರ ಇರೋದು, ಈ ರೀತಿ ಫಿಸಿಕಲ್ ಕಾಂಟ್ಯಾಕ್ಟ್ ಆಗಬಾರ್ದು. ನಮ್ಮ ರೆಸ್ಪಿರೇಟರಿ ಡ್ರಾಪ್ಲೆಟ್ಸ್ ಕೂಡ ಹೊರಗಡೆ ಹೋಗಬಾರ್ದು. ನ್ಯಾಪ್ಕಿನ್ನ ಸಹಾಯದಿಂದ ಅಥವಾ ಟಿಶ್ಯೂನ ಸಹಾಯದಿಂದ ಫೇಸ್ನ ಕವರ್ ಮಾಡ್ಕೋಬೇಕು, ಅಥವಾ ಎಲ್ಬೋನ ಕ್ರಾಸ್ ಮಾಡಿ ಕವರ್ ಮಾಡ್ಕೋಬೇಕು, ನಮ್ಮ ರೆಸ್ಪಿರೇಟರಿ ಡ್ರಾಪ್ಲೆಟ್ಸ್ ಹೊರಗಡೆ ಹೋಗದೆ ಇರೋ ರೀತಿ. ಓಕೆನಾ? ಫ್ರೂಟ್ಸ್ ಅನ್ನ ವೆಜಿಟೇಬಲ್ಸ್ ಅನ್ನ ನೀಟಾಗಿ ತೊಳೆದು ಯೂಸ್ ಮಾಡಬೇಕು, ಪ್ರಾಪರ್ ಆಗಿ ವಾಶ್ ಮಾಡಿ ಯೂಸ್ ಮಾಡ್ಕೋಬೇಕು, ಕ್ಲೀನ್ ಮಾಡಿ. ಹ್ಯಾಂಡ್ ಅನ್ನ ಸೋಪಿಂದ ಅಥವಾ ಆಲ್ಕೋಹಾಲ್ ಬೇಸ್ಡ್ ಸ್ಯಾನಿಟೈಸರ್ ಇಂದ ಕ್ಲೀನ್ ಮಾಡ್ತಾ ಇರಬೇಕು ಆದಷ್ಟು ಬಾರಿ. ಹೊರಗಡೆ ಹೋಗ್ಬೇಕು ಅಂದ್ರೆ ಮಸ್ಟ್ ಮಾಡಲೇಬೇಕು. ಓಕೆನಾ? ಯಾವುದೇ ಕಾರಣಕ್ಕೂ ಕಣ್ಣನ್ನ ಮೂಗನ್ನ ಬಾಯನ್ನ ಮುಟ್ಕೋಬಾರ್ದು, ಇಲ್ಲಿಂದಾನೇ ಎಂಟರ್ ಆಗುತ್ತೆ ದೇಹದ ಒಳಗೆ. ಆದಷ್ಟು ಆದಷ್ಟು ಏನೋ ಹೈಡ್ರೇಟ್ ಆಗಿರಬೇಕು, ಬಾಡಿ ಹೈಡ್ರೇಟ್ ಆಗಿರಬೇಕು. ಬಟ್ ಬಾಡಿ ಹೈಡ್ರೇಟ್ ಆಗಿದ್ರೆ ಬರೋದೇ ಇಲ್ಲ ಅಂತಲ್ಲ, ಕಂಟ್ರೋಲ್ ಆಗುತ್ತೆ. ಓಕೆನಾ? ಹಾಫ್ ಕುಕ್ಡ್ ಮೀಟ್ ಅನ್ನ ತಿನ್ನಬಾರ್ದು. ನೋಡಿ, ಮೇಜರ್ ಆಗಿ ಟ್ರಾನ್ಸ್ಮಿಟ್ ಆಗ್ತಾ ಇರುವಂತದ್ದು ಜನ ಸೇರುವಂತ ಸೋಷಿಯಲ್ ಸ್ಪೇಸ್ ಗಳಲ್ಲಿ ಹಾಗೂ ಹಾಗೂ ಫ್ರೆಶ್ ಫ್ರೆಶ್ ಮೀಟ್ ಮಾರ್ಕೆಟ್ ಗಳಲ್ಲಿ, ಲೈಫ್ ಸ್ಟಾಕ್ ಮಾರ್ಕೆಟ್ ಗಳಲ್ಲಿ ಟ್ರಾನ್ಸ್ಮಿಟ್ ಆಗ್ತಾ ಇದೆ, ಜೀವಿಗಳಿಂದ ಬೇರೆ ಪ್ರಾಣಿಗಳಿಂದ ಕೂಡ ಟ್ರಾನ್ಸ್ಮಿಟ್ ಆಗ್ತಾ ಇದೆ. ಹಾಗಾಗಿ ಲೈಫ್ ಸ್ಟಾಕ್ ಫ್ರೆಶ್ ಲೈಫ್ ಸ್ಟಾಕ್ ಮಾರ್ಕೆಟ್ಗೆ ಹೋಗ್ಬಾರ್ದು. ಫಸ್ಟ್ ಥಿಂಗು ಅರ್ಧ ಬೇಯಿಸಿರುವಂತಹ ಮಾಂಸವನ್ನ ತಿನ್ನಬಾರ್ದು.